ಎರಡು ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಸಂದರ್ಭದಲ್ಲಿ ಟಿಕೆಟ್ ಸಿಗುತ್ತೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತವೆ. 2013 ಚುನಾವಣೆಯಲ್ಲಿ ಪಕ್ಷದವರು ನೀವು ಅಭ್ಯರ್ಥಿ ತಯಾರಿಗಳನ್ನು ಮಾಡಿಕೊಳ್ಳಿ ಅನ್ನುವ ಮೌಖಿಕ ಆದೇಶವನ್ನು ನನಗೆ ಕೊಟ್ಟರು. ಮರುದಿನ ಅಭ್ಯರ್ಥಿ ಬದಲಾವಣೆಯಾಗಿದೆ. ಕಾಂಗ್ರೆಸ್ ಇಂದ ಬಂದಂತಹ ಬಿಎಂ ಸುಕುಮಾರ್ ಶೆಟ್ಟರು ಅಭ್ಯರ್ಥಿ ಆಗ್ತಾ ಇದ್ದಾರೆ, ನೀವು ಸಹಕಾರ ಕೊಡಬೇಕು ಅನ್ನುವ ಮಾತನ್ನು ಹೇಳಿದ್ರು. ನೀವು ಕಂಡ ಪಕ್ಷ ರಾಜಕಾರಣ ಹೇಗಿತ್ತು? ಒಂದು ಸೈದ್ಧಾಂತಿಕ ಹಿನ್ನೆಲೆ ಇರುವಂತಹ ಹಿಂದುತ್ವಕ್ಕೆ ಬೆಲೆ ಕೊಡುವಂತ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ. ಈ ಪಕ್ಷದಲ್ಲಿ ದುಡಿದ್ರೆ ನಮಗೊಂದು ಮರ್ಯಾದೆ ಇದೆ. ಇದು ಬಿಜೆಪಿಯಲ್ಲಿ ಕೆಲವೇ ಕೆಲವು ಕಾರ್ಯಕರ್ತರು ಇದ್ದ ದಿನಗಳದು. ಆ ದಿನಗಳು ನೀವು ಕಾಂಗ್ರೆಸ್ ಅನ್ನು ಎದುರಿಸೋದು ಎಷ್ಟು ಸವಾಲಿನ ಕೆಲಸ ಆಗಿದೆ. ಆ ದಿನಗಳಲ್ಲಿ ಕಾಂಗ್ರೆಸ್ನ ಪಾರುಪತ್ಯ ಯಾವ ರೀತಿ ಇತ್ತಂತ ಹೇಳಿದ್ರೆ, ವಿಧಾನಸಭಾ ಕ್ಷೇತ್ರದ ಕೆಲವು ಬೂತ್ಗಳಲ್ಲಿ ನಮ್ಗೆ ಏಜೆಂಟ್ ಆಗ್ಲಿಕ್ಕೆ ಸಹ ಬಿಟ್ಟಿರಲಿಲ್ಲ ಅವರು. ಅಷ್ಟು ದಬ್ಬಾಳಿಕೆ ಕಾಂಗ್ರೆಸ್ನಿಂದ ಇದ್ದ ಕಾಲದಲ್ಲಿಯೂ ನಾವು ಸಕ್ರಿಯವಾಗಿ ಪಕ್ಷವನ್ನ ಗೆಲ್ಲುವ ಹಂತಕ್ಕೆ ತರುವಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದೇವೆ. ಈ ಬಾರಿಯೂ ಕೂಡ ನೀವು ಪ್ರಬಲ ಟಿಕೆಟ್ ಆಕಾಂಕ್ಷಿ ಎನ್ನುವ ಮಾತುಗಳು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನಾವು ಸಂಘಟನೆ ಮತ್ತು ಪಕ್ಷದವರ ನಿರ್ಧಾರಕ್ಕೆ ಬದ್ಧರಾಗಿರುವವರು. ಆದರೆ ಒಬ್ಬರಿಗೆ ಎರಡು ಸಾರಿ ಮೂರು ಸಾರಿ ಅವಕಾಶ ಕೊಟ್ಟ ನಂತರ ಪುನಃ ಪುನಃ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಬೈಂದೂರಿನ ಬಗ್ಗೆ ನಿಮ್ಮ ಕಲ್ಪನೆ ಏನಿದೆ? ಅದೃಷ್ಟವಶಾತ್ ಬೈಂದೂರು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ್ರಿಂದ, ಬಿವೈ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರಾದ್ರಿಂದ ಇಲ್ಲಿಯ ಅಭಿವೃದ್ಧಿಯ ಶಕೆ ಆರಂಭ ಆಗಿದೆ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಮಾತುಕತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ಬೈಂದೂರು ಬಿಜೆಪಿಯ ಹಿರಿಯ ನಾಯಕರು, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು, ಆರೋಗ್ಯ ಮತ್ತು ಸ್ಥಾಯಿ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ ಈ ಎಲ್ಲದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ಬಾಬು ಶೆಟ್ಟಿ ಅವರು. ಅವರು ಸದ್ಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಪಕ್ಷ ರಾಜಕಾರಣ, ಅವರ ಜೀವನದ ಹಾದಿಯ ಬಗ್ಗೆ ಒಂದಿಷ್ಟು ಮೆಲುಕು ಹಾಕುವ ಪ್ರಯತ್ನವನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಮಾಡೋಣ. ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಾವೊಂದು 30-35 ವರ್ಷಗಳ ಕಾಲ ಬೈಂದೂರು ಬಿಜೆಪಿಯಲ್ಲಿ ತೊಡಗಿಸಿಕೊಂಡವರು. ನೀವು ಕಂಡ ಪಕ್ಷ ರಾಜಕಾರಣ ಹೇಗಿತ್ತು ಮತ್ತು ಇವತ್ತು ಹೇಗಿದೆ ಅಂತೇಳಿ ನಿಮಗೆ ಅನಿಸುತ್ತೆ ಸರ್? ಸುಮಾರು 32 ವರ್ಷಗಳ ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ, ಜನತಾ ಪಕ್ಷದಿಂದ ನಾನು ಮತ್ತು ನಮ್ಮ ಜನತಾ ಪಕ್ಷದ ಎಲ್ಲ ಹಿರಿಯರು ಸೇರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿ ಯಾವುದೇ ರೀತಿಯ ನೆಲೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದ ಜಿ ಎಸ್ ಆಚಾರ್ಯರವರು ಅಕಾಲಿಕವಾಗಿ ಮೃತ ಹೊಂದಿದ್ದರು. ಆ ಸಂದರ್ಭದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಧುರೀಣರಾದ ಡಾಕ್ಟರ್ ವಿ ಎಸ್ ಆಚಾರ್ಯರವರು ನಮ್ಮೂರಿಗೆ ಬಂದು ನಮ್ಮನ್ನು ಸಂದರ್ಶನ ಮಾಡಿ, ನೀವು ಜನತಾ ಪಕ್ಷದಲ್ಲಿ ಮುಂದುವರಿದರೆ ಪ್ರಯೋಜನ ಇಲ್ಲ, ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವ ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲಿ ನಾವು ನಮ್ಮ ಸಹೋದರರಾದ ಹಿರಿಯರಾದ ನಾರಾಯಣ ಹೆಗ್ಡೆಯವರು ಮತ್ತು ಹಿರಿಯ ನಾಯಕರಾದ ಕಾರ್ಯಕರ್ತ ಮಾಬಲ್ ಶೆಟ್ಟರು ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾತನಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರುವಂಥ ಒಂದು ಮನಸ್ಸು ಮಾಡಿದೆವು. ಆ ಸಂದರ್ಭದಲ್ಲಿ ನಮ್ಮ ಹಿತೈಷಿಗಳೆಲ್ಲ ಹೇಳಿದರು, ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ನೆಲೆ ಇಲ್ಲ, ಈ ರಾಜ್ಯದಲ್ಲಿಯೂ ನೆಲೆ ಇಲ್ಲ, ಜನತಾ ಪಕ್ಷ ಅಧಿಕಾರದಲ್ಲಿ ಬರುವಂಥ ಪಕ್ಷ, ಕಾಂಗ್ರೆಸ್ ಬಿಟ್ಟರೆ ನೀವು ಯಾಕೆ ಪಕ್ಷ ಬಿಟ್ಟು ಹೋಗ್ತಿದ್ದೀರಿ ಅನ್ನುವ ಮಾತನ್ನು ಹೇಳಿದಾಗ ನಾವು ಹೇಳಿದೆವು, ಒಂದು ಸೈದ್ಧಾಂತಿಕ ಹಿನ್ನೆಲೆ ಇರುವಂಥ ಹಿಂದುತ್ವಕ್ಕೆ ಬೆಲೆ ಕೊಡುವಂಥ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ. ಮುಂದೆ ಅಧಿಕಾರಕ್ಕೆ ಬಾರದೇ ಇದ್ದರೂ ತೊಂದರೆ ಇಲ್ಲ, ಈ ಪಕ್ಷದಲ್ಲಿ ದುಡಿದ್ರೆ ನಮಗೊಂದು ಮರ್ಯಾದೆ ಇದೆ, ಆದ್ದರಿಂದ ನಾವು ಭಾರತೀಯ ಜನತಾ ಪಕ್ಷವನ್ನು ಸೇರ್ತೇವೆ ಅಂತೇಳಿ ಹಿರಿಯರಾದ ವಿ ಎಸ್ ಆಚಾರ್ಯ ನೇತೃತ್ವದಲ್ಲಿ ಆ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದೆವು. ಜಿ ಎಸ್ ಆಚಾರ್ಯ ಸತ್ತಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಬರಬೇಕಾಗಿತ್ತು, ಬೈ ಎಲೆಕ್ಷನ್ ಬರಲಿಲ್ಲ. ತದನಂತರ ಜನರಲ್ ಎಲೆಕ್ಷನ್ 1994 ಬಂತು. ಆ ಸಂದರ್ಭದಲ್ಲಿ ಐ ಎಂ ಜಯರಾಮ್ ಶೆಟ್ಟಿಯವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಬೈಂದೂರಿನಲ್ಲಿ ಸ್ಪರ್ಧೆ ಮಾಡಿದರು. ನಾವು ಸೇರಿದ ಪ್ರಥಮ ಚುನಾವಣೆಯಲ್ಲಿ ನಾವು ಇಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಕಂಡೆವು. ಜಯರಾಮ್ ಶೆಟ್ಟರು ಶಾಸಕರಾದರು. ಮುಂದೆ ಅವರು ಲೋಕಸಭಾ ಎಲೆಕ್ಷನ್ನಲ್ಲಿ ಪ್ರಥಮ ಬಾರಿ ಸೋತು ದ್ವಿತೀಯ ಬಾರಿ ಗೆದ್ದರು. ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದ ನಮಗೆ ಭಾಳಷ್ಟು ಮರ್ಯಾದೆ ಇತ್ತು, ನಾವು ಕೆಲಸ ಮಾಡ್ತಾ ಇದ್ದೆವು. ಆ ನಂತರ ಎರಡು ಬಾರಿ ಲಕ್ಷ್ಮೀನಾರಾಯಣರು ಸೋತು ಮೂರನೇ ಬಾರಿ ಪಕ್ಷ ಬೈಂದೂರಿನಲ್ಲಿ ಗೆದ್ದಿತು, ನಾವು ಶಾಸಕರನ್ನು ಕಂಡೆವು. ಈ ಎಲ್ಲ ಸಂದರ್ಭಗಳಲ್ಲಿ ನಾನೊಬ್ಬ ಬ್ಯಾಂಕ್ ನೌಕರನಾಗಿದ್ದೂ ಸಹ ಎಲ್ಲ ಚುನಾವಣೆಗಳ ಚುನಾವಣೆ ಏಜೆಂಟ್ ಆಗಿ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೆ. ತದನಂತರ 2008 ನಾನು ಬ್ಯಾಂಕಿಗೆ ರಾಜೀನಾಮೆಯನ್ನು ಕೊಟ್ಟು ಸಕ್ರಿಯ ರಾಜಕೀಯದಲ್ಲಿ ತೊಡಗಿಸಿಕೊಂಡೆ. 2008 ಚುನಾವಣೆಯಲ್ಲಿ ಮಾನ್ಯ ಲಕ್ಷ್ಮೀನಾರಾಯಣರು ಶಾಸಕರಾದರು. ಅದರ ನಂತರ 2009 ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದರು, ಅವರ ಮಗ ರಾಘವೇಂದ್ರ ಅವರು
ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು. ನೀವು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆದ ದಿನಗಳಲ್ಲಿ ಅವತ್ತು ಕಾಂಗ್ರೆಸ್ ನೀವು ಹೇಳಿದಾಗೆ ಬಹಳ ದೊಡ್ಡ ಪಕ್ಷವಾಗಿತ್ತು, ಅದರದ್ದು ಒಂದು ಪಾರುಪತ್ಯ ಇತ್ತು ಆ ದಿನಗಳಲ್ಲಿ. ಆ ದಿನಗಳು ನೀವು ಕಾಂಗ್ರೆಸ್ ಅನ್ನು ಎದುರಿಸೋದು ಎಷ್ಟು ಸವಾಲಿನ ಕೆಲಸ ಆಗಿತ್ತು ಅಂತ ಹೇಳಿ. ಆ ದಿನಗಳಲ್ಲಿ ಬಹುಶಃ ಅದನ್ನೀಗ ನೆನಪು ಮಾಡಿಕೊಂಡ್ರೆ ನಮಗೆ ನಾವು ಹೌದು ಅಲ್ಲೋ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಆ ದಿನಗಳಲ್ಲಿ ಕಾಂಗ್ರೆಸ್ನ ಪಾರುಪತ್ಯ ಯಾವ ರೀತಿ ಇತ್ತಂತ ಹೇಳಿದ್ರೆ ವಿಧಾನಸಭಾ ಕ್ಷೇತ್ರದ ಕೆಲವು ಬೂತ್ಗಳಲ್ಲಿ ನಮಗೆ ಏಜೆಂಟ್ ಆಗಲಿಕ್ಕೆ ಸಹ ಬಿಟ್ಟಿರಲಿಲ್ಲ ಅವರು. ಅಂಥ ಸಂದರ್ಭಗಳಲ್ಲಿ ನಾವು ಭಾಳ ಕಷ್ಟಪಟ್ಟು ಅಲ್ಲಿ ಏಜೆಂಟ್ರ ಯಾರ್ಯಾರನ್ನೋ ರಿಕ್ವೆಸ್ಟ್ ಮಾಡಿ ಏಜೆಂಟ್ಗಳನ್ನ ಹಾಕಿ ಕೆಲಸ ಮಾಡ್ತಿದ್ದೆವು. ಅದರೊಟ್ಟಿಗೆ ಕೆಲವು ಪಂಚಾಯಿತಿಗಳಲ್ಲಿ ನಾವು ಯಾವುದಾದ್ರೂ ಒಂದು ವಾರ್ಡ್ನಲ್ಲಿ ಪಂಚಾಯಿತಿಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಮರುದಿನ ಬೆಳಿಗ್ಗೆ ಹೋಗುವಾಗ ಅವ್ರು ನಾಮಿನೇಷನ್ ಹಾಕ್ಲಿಕ್ಕೆ ಬರ್ತಿರಲಿಲ್ಲ. ಅಷ್ಟು ದಬ್ಬಾಳಿಕೆ ಕಾಂಗ್ರೆಸ್ನಿಂದ ಇದ್ದ ಕಾಲದಲ್ಲಿಯೂ ನಾವು ಸಕ್ರಿಯವಾಗಿ ಪಕ್ಷವನ್ನು ಬೆಳೆಸಿ ಮುಂದೆ ಪಕ್ಷ ಗೆಲ್ಲುವ ಹಂತಕ್ಕೆ ತರುವಲ್ಲಿ ಭಾಳಷ್ಟು ಶ್ರಮ ವಹಿಸಿದ್ದೇವೆ ನಾವು. ಅದನ್ನು ಈಗ ನೀವು ನನ್ನಂಥ ಹಿರಿಯ ಕಾರ್ಯಕರ್ತರ ಹತ್ರ ವಿಚಾರಿಸಿದರೆ ಅದು ತಿಳಿತದೆ. ಯಾಕಂತೇಳಿದರೆ ನಿಮಗೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ ನಾನು. ಈಗ ಶಿರೂರು ಪಂಚಾಯತ್ನಲ್ಲಿ ಈಗ 43 ಇರಬೇಕು ಪಂಚಾಯತ್ ಸದಸ್ಯರು. ಆ ಕಾಲದಲ್ಲಿ 35-36 ಇತ್ತು. ಬಹುಶಃ 4 ವಾರ್ಡ್ಗಳಲ್ಲಿ ಒಂದೇ ಒಂದು ಅಭ್ಯರ್ಥಿ ಸಿಗಲಿಲ್ಲ. ನಮಗೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನಾವು ಬೇರೆ ವಾರ್ಡಿನ ಜನರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ ಅವಿರೋಧ ಆಯ್ಕೆ ಆಗಬಾರ್ದು ಅನ್ನುವ ಮಟ್ಟಕ್ಕೆ ಕೆಲಸ ಮಾಡುವಂಥ ಪರಿಸ್ಥಿತಿ ನಮಗೆ ಆಗಿತ್ತು. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಆ ಪರಿಸ್ಥಿತಿ ಇಲ್ಲ. ಇವತ್ತು ಪಕ್ಷ ಬೆಳೆದಿದೆ, ಪಕ್ಷದ ಕಾರ್ಯಕರ್ತರು ಬೆಳೆದಿದ್ದಾರೆ, ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಪಕ್ಷದ ಕಾರ್ಯಕರ್ತರು ಇದ್ದಾರೆ. ಆದ ಸಂಘಟನೆ ತುಂಬಾ ಚೆನ್ನಾಗಿದೆ. ನೀವು ಪಕ್ಷ ರಾಜಕಾರಣ ಶುರು ಮಾಡುವ ಹೊತ್ತಿಗೆ ನೀವು ಬ್ಯಾಂಕ್ ನೌಕರಿಯಲ್ಲಿದ್ರಿ, ನಿಮ್ಮ ಕುಟುಂಬಕ್ಕೂ ಒಂದು ಹಿನ್ನೆಲೆ ಇದೆ, ಉತ್ತಮ ಹಿನ್ನೆಲೆ ಇದೆ. ಇದ್ರ ನಡುವೆ ನೀವು ರಾಜಕಾರಣದಲ್ಲಿ ತೊಡಗಿಸ್ಕೊಳ್ತೀರಿ ಅಂದ್ರೆ ಈ ರಾಜಕಾರಣದ ಆಸಕ್ತಿ ಹೆಂಗ್ ಉಟ್ಕೊಂತ ಅಂತ ಹೇಳಿ. ನಾನು ವಿಜಯ ಬ್ಯಾಂಕ್ನಲ್ಲಿ ನೌಕರನಾಗಿ ಕೆಲಸ ಮಾಡುವಾಗ ವಿಜಯ ಬ್ಯಾಂಕ್ ನೌಕರರ ಸಂಘದ ವಿಭಾಗೀಯ ಮಟ್ಟದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಯಾವ ನೌಕರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೋ ಆ ನೌಕರ ಸಂಘ ಭಾರತೀಯ ಜನತಾ ಪಕ್ಷ ಬೆಂಬಲಿತ ನೌಕರ ಸಂಘ ಆಗಿತ್ತು. ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಸಂಘಟನೆ ಹಿರಿಯರು ಮತ್ತು ಪಕ್ಷದ ಹಿರಿಯರ ನಿಕಟ ಸಂಪರ್ಕ ನನಗಿತ್ತು ಆ ಸಂದರ್ಭದಲ್ಲಿ. ಅದರೊಂದಿಗೆ ನಾವು ಇಡೀ ಸಂಘಟನೆಯವರು ಚುನಾವಣಾ ಸಮಯದಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಆ ಸಂದರ್ಭದಲ್ಲಿಯೂ ಮಾಡ್ತಾ ಇದ್ದೆವು. ಅದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಾವ್ಯಾಕೆ ಭಾರತೀಯ ಜನತಾ ಪಕ್ಷವನ್ನು ಒಂದು ಗಟ್ಟಿ ಮಾಡಿ ಪಕ್ಷವನ್ನು ಬೆಳೆಸಬಾರದು ಅನ್ನುವ ಭಾವನೆ ಬಂದದ್ರಿಂದ ನಾನು ಸ್ಥಳೀಯವಾಗಿ ಬೈಂದೂರಿನಲ್ಲಿಯೇ ಬ್ಯಾಂಕ್ ನೌಕರನಾಗಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನನಗೆ ಅದು ಪೂರಕ ಆಯಿತು. ನಾವು ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ್ವಿ. ಓಕೆ, ಬ್ಯಾಂಕ್ ಜೊತೆಗೆ ನೀವು ರಾಜಕೀಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ರಿ, ಕೊನೆಗೆ ಬ್ಯಾಂಕಿಗೆ ರಾಜೀನಾಮೆ ಕೊಡ್ತೀರಿ, ಜಿಲ್ಲಾ ಪಂಚಾಯತಿಗೆ ಸ್ಪರ್ಧಿಸ್ಬೇಕಂತ ಹೊರಡ್ತೀರಿ. ಅದು ಕೂಡ ನೀವು ಬೈಂದೂರು ಕ್ಷೇತ್ರದವರಾದರೂ ಕೂಡ ಕಂಬತ್ ಕೋಣೆ ವಣಸೆ ಕ್ಷೇತ್ರದಲ್ಲೆಲ್ಲ ನಿಲ್ತೀರಿ. ಅಂದರೆ ಬೇರೆ ಕ್ಷೇತ್ರದಿಂದ ಹೋಗಿ ನಿಂತರೂ ಕೂಡ ನಿಮಗೊಂದು ಜಯ ಸಿಗುತ್ತೆ ಅಂದರೆ ಆ ಕಾರ್ಯಕರ್ತರ ಪಡೆ ಎಷ್ಟು ಗಟ್ಟಿತ್ತು ಅಥವಾ ನಿಮಗೆ ಆ ಕಾರ್ಯಕರ್ತರ ಬೆಂಬಲ ಎಷ್ಟಿತ್ತು ಅನ್ನೋದು ನಾನು ಸೂಚಿಸುತ್ತೆ ಆ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಸರ್. ಆ ಹಿನ್ನೆಲೆಯಲ್ಲಿ ಹೇಳುವುದಾದರೆ 2010 ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು. ಆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಮ್ಮದ ಕೋಣೆಯ ಕ್ಷೇತ್ರದಿಂದ ನನಗೆ ಸ್ಪರ್ಧಿಸುವಂತೆ ಪಕ್ಷದಿಂದ ಒತ್ತಾಯ ಬಂದಿತ್ತು. ಯಾಕಂತ ಹೇಳಿದರೆ ಅಲ್ಲಿ ಪ್ರಬಲ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ಪ್ರಕಾಶ್ ಚಂದ್ರ ಶೆಟ್ಟರು ಅಭ್ಯರ್ಥಿಯಾಗಿದ್ದರು. ನಾನು ಬೈಂದೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದವನಾಗಿದ್ದರೂ ಸಹ ಒತ್ತಡವನ್ನು ನನಗೆ ಪಕ್ಷದವರು ತಂದದ್ರಿಂದ ನಾನು ಅಲ್ಲಿ ಚುನಾವಣೆಗೆ ನಿಂತೆ. ಸುಮಾರು 2,000 ಓಟುಗಳ ಅಂತರದಿಂದ ಆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾನು ಗೆದ್ದೆ. ಅದ ನಂತರ 2016 ನಡೆದಂಥ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನನಗೆ ವಣಸೆ ಕ್ಷೇತ್ರದಿಂದ ಚುನಾವಣೆ ನಿಲ್ಲಕ್ಕೆ ಅವಕಾಶ ಪಕ್ಷ ಮತ್ತು ಸಂಘಟನೆಯವರು ಕೊಟ್ಟರು. ಅದನ್ನು ಸದುಪಯೋಗಪಡಿಸಿಕೊಂಡು ಅಲ್ಲಿ ಸಹ ನಾನು ಕಾಂಗ್ರೆಸ್ನ ಪ್ರಬಲ ಎದುರಾಳಿ ಮಂಜೇಶ್ ಶೆಟ್ಟಿಯವರ ಎದುರಿನಲ್ಲಿ ಗೆದ್ದು ಚುನಾಯಿತನಾದೆ. ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಲ್ಲುವ ಹಿಂದಿನ ಎಲ್ಲ ಚುನಾವಣೆಗಳಲ್ಲಿ ನಾನು ಸಕ್ರಿಯವಾಗಿ ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಪ್ರತಿ ಬೂತ್ ಮಟ್ಟದ ಕಾರ್ಯಕರ್ತರ ಸಂಪರ್ಕ ನನಗಿತ್ತು. ಆದ್ದರಿಂದ ಕಮ್ಮದಕೋಣೆ ಜಿಲ್ಲಾ ಪಂಚಾಯತ್ನಲ್ಲಿ ನನಗೆ ಗೆಲ್ಲಲಿಕ್ಕೆ ಅನುಕೂಲ ಆಯಿತು. ಅದರೊಟ್ಟಿಗೆ ನಾನು ಕಮ್ಮದಕೋಣೆ ವಿಜಯ ಬ್ಯಾಂಕಿನಲ್ಲಿ 5 ಕೆಲಸ ಮಾಡಿದ್ದೆ. ಹಾಗಾಗಿ ಆ ಭಾಗದ ಎಲ್ಲ ಪ್ರತಿ ಮನೆಯವರ ಜನರ ಪರಿಚಯ ನನಗೆ ತುಂಬ ಚೆನ್ನಾಗಿತ್ತು. ದ್ವಿತೀಯ ಬಾರಿ ವಣಸೆಯಲ್ಲಿ ನಿಲ್ಲುವಾಗ ಕಮ್ಮದಕೋಣೆ ಜಿಲ್ಲಾ ಪಂಚಾಯತ್ನಲ್ಲಿ ನಾನು ಮಾಡಿದಂಥ ಕೆಲಸಗಳು ಜನರೊಟ್ಟಿಗೆ ಇಟ್ಟಂಥ ಸಂಪರ್ಕ ನನಗೆ ತುಂಬ ಸಹಕಾರಿ ಆಯಿತು. ಆದ್ದರಿಂದ ವಣಸೆಯಲ್ಲಿ ಗೆಲ್ಲಲಿಕ್ಕೆ ಅದು ಸಹ ಒಂದು ಕಾರಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮೊದಲ ಬಾರಿ ಆಯ್ಕೆ ಆದಾಗಲೂ ಆರೋಗ್ಯ ಮತ್ತು ಸಹಾಯ ಸಮಿತಿ ಅಧ್ಯಕ್ಷ ಅವಕಾಶ ಬಂತು. ಎರಡನೇ ಸರಿ ಆರೋಗ್ಯ ಮತ್ತು ಸಹಾಯ ಸಮಿತಿ ಮತ್ತೆ ಸಾಮಾಜಿಕ ನ್ಯಾಯ ಸಮಿತಿ ಅಂದ್ರೆ ಈ ಅವಕಾಶಗಳ ಬಗ್ಗೆ ಮಾತಾಡುವುದಾದ್ರೆ ಪಕ್ಷ ಕೂಡ ಆ ಅವಕಾಶ ಪಕ್ಷ ಮತ್ತು ಸಂಘಟನೆಯವರು ನನಗೆ ಕೊಟ್ಟದ್ರಿಂದ ಜಿಲ್ಲಾ ಪಂಚಾಯತ್ನ ಒಳಗೆ ಪಕ್ಷದ ಪರವಾಗಿ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬಾರ್ದು ಮತ್ತು ಪ್ರತಿ ಆಸ್ಪತ್ರೆಗಳಲ್ಲಿ
ಶಾಲೆಗಳಲ್ಲಿ ಇನ್ನು ಸಾಮಾಜಿಕ ನ್ಯಾಯ ಸಮಿತಿಯ ವ್ಯವಸ್ಥೆಯಡಿಯಲ್ಲಿ ಹಾಸ್ಟೆಲ್ಗಳಲ್ಲಿ ಏನೇನು ಅನುಕೂಲಗಳನ್ನು ಸಾಮಾನ್ಯ ಜನರಿಗೆ ಮತ್ತು ಸಾಮಾನ್ಯ ಜನರ ಮಕ್ಕಳಿಗೆ ಮಾಡಿಕೊಡ್ಬೋದು ಅನ್ನುವಂಥ ಅರಿವು ನನಗೆ ಅಲ್ಲಿ ಬಂತು. ಆದ್ದರಿಂದ ನನಗೆ ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದಾಗ. ಸರ್, ಈಗ ನೀವೇ ಹೇಳಿದಾಗೆ ಸುದೀರ್ಘಾವಧಿಯಲ್ಲಿ BJP ಪಕ್ಷದೊಂದಿಗೆ ನಿಮ್ಮ ನಂಟಿದೆ, ಪಕ್ಷದಲ್ಲಿ ನಿಮ್ಮ ಹುದ್ದೆಗಳು ಯಾವ ಥರ ಇತ್ತು? ನಾನು 2008ರಲ್ಲಿ ಪಕ್ಷ ಸಕ್ರಿಯವಾಗಿ ರಾಜಕೀಯಕ್ಕೆ ಬಂದ ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೆ. ಅದರ ನಂತರ ಲ್ಯಾಂಡ್ ಟ್ರಿಬ್ಯುನಲ್ನಲ್ಲಿ 4 ವರ್ಷ ಸದಸ್ಯನಾಗಿ ಕೆಲಸ ಮಾಡಿದ್ದೆ. ಈ ಎಲ್ಲ ಕೆಲಸಗಳನ್ನು ಮಾಡುವಾಗ ಪಕ್ಷದ ಕಾರ್ಯಕರ್ತರೊಟ್ಟಿಗೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದೆ. ಅದರ ನಂತರ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಿರಂತರವಾಗಿ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು. 2 ಬಾರಿ ನೀವು ಟಿಕೆಟ್ ಸಿಗುತ್ತೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು 2 ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಸಂದರ್ಭದಲ್ಲಿ, ಆದರೆ ಬೇರೆ ಬೇರೆ ಕಾರಣದಿಂದ ಅದು ಕೈ ತಪ್ಪಿತು. ಆ ಬಗ್ಗೆ ಎಂತ ಹೇಳ್ತೀವಿ? ಆ ಬಗ್ಗೆ ವೈಯಕ್ತಿಕವಾಗಿ ನನಗೆ ಸ್ವಲ್ಪ ಬೇಜಾರಾಯಿತು. ನಾನು ತುಂಬ ವರ್ಷಗಳಿಂದ ಒಬ್ಬ ವಿದ್ಯಾವಂತನಾಗಿ ಒಂದು ಬ್ಯಾಂಕಿನ ನೌಕರಿಯನ್ನು ಬಿಟ್ಟು ಪಕ್ಷಕ್ಕೆ ಸೇರ್ಪಡೆಗೊಂಡು ಪಕ್ಷ ಏನೂ ಇಲ್ಲದೇ ಇರುವಾಗ ಕೆಲಸ ಮಾಡಿದಂಥ ನನಗೆ ಅವಕಾಶ ಕೊಡಬೇಕಂತ ಅನ್ನುವ ಭಾವನೆ ಇತ್ತು. 2013ರ ಚುನಾವಣೆಯಲ್ಲಿ ಪಕ್ಷದವರು ನೀವು ಅಭ್ಯರ್ಥಿ ತಯಾರಿಗಳನ್ನು ಮಾಡಿಕೊಳ್ಳಿ ಅನ್ನೋ ಮೌಖಿಕ ಆದೇಶವನ್ನು ನನಗೆ ಕೊಟ್ಟರು. ಆದರೆ ನಾನು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇರುವಾಗ ಮರುದಿನ ಅಭ್ಯರ್ಥಿ ಬದಲಾವಣೆಯಾಗಿದೆ. ಕಾಂಗ್ರೆಸ್ಸಿಂದ ಬಂದಂಥ BM ಸುಕುಮಾರ್ ಶೆಟ್ಟರು ಅಭ್ಯರ್ಥಿ ಆಗ್ತಾ ಇದ್ದಾರೆ, ನೀವು ಸಹಕಾರ ಕೊಡಬೇಕನ್ನುವ ಮಾತನ್ನು ಹೇಳಿದರು. ಪಕ್ಷದ ಹಿರಿಯರು ಮತ್ತು ಸಂಘಟನೆ ಹಿರಿಯವರು ನಮ್ಮ ಮನೆಗೆ ಬಂದು ನೀವು ಯಾವುದೇ ರೀತಿಯ ಬೇಜಾರು ಮಾಡಿಕೊಳ್ಳಬಾರದು, ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಇದೆ, ಇದೊಂದು ಬಾರಿ ಅವಕಾಶ ಕೊಡಬೇಕನ್ನುವ ಮಾತನ್ನು ಹೇಳಿದ್ರಿಂದ ನಾನು ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಚುನಾವಣೆಯಲ್ಲಿ ಕೆಲಸ ಮಾಡಿದೆ. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋತಿತು. 2018ರಲ್ಲಿ ಪುನಃ ಚುನಾವಣೆ ಬಂದಾಗ 2013ರಲ್ಲಿ ಒಮ್ಮೆ ಅವಕಾಶ ಕೊಟ್ಟಿದ್ದೇವೆ, ಅವರು ತದನಂತರ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಉತ್ತಮ ಕೆಲಸ ಮಾಡೋದ್ರಿಂದ ಅವರಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ಹೇಳಿದರು. ಅದನ್ನು ಸಹ ನಾವು ಒಪ್ಪಿಕೊಂಡು ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿ 2018ರಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಚುನಾಯಿತರಾದರು, ನಮಗೆ ಶಾಸಕರಾದರು. ಶಾಸಕರಾದ ನಂತರದ ದಿನಗಳಲ್ಲಿ ಏನೆಲ್ಲ ವಿದ್ಯಮಾನಗಳಾಗಿದೆ ಅದರ ಬಗ್ಗೆ ನಾನೇನನ್ನು ನಿಮ್ಮ ಈ ವಾಹಿನಿಯಲ್ಲಿ ಹಂಚಿಕೊಳ್ಳಲಿಕ್ಕೆ ಬಯಸುವುದಿಲ್ಲ. ಸದ್ಯ ಈಗ ವಿಧಾನಸಭಾ ಕ್ಷೇತ್ರ ಚುನಾವಣೆಗಳು ಎದುರಾಗ್ತಾ ಇದೆ, ಈ ಬಾರಿಯೂ ಕೂಡ ನೀವು ಪ್ರಬಲ ಟಿಕೆಟ್ ಆಕಾಂಕ್ಷಿ ಎನ್ನುವ ಮಾತುಗಳು BJP ವಲಯದಲ್ಲಿ ಕೇಳಿ ಬರ್ತಾ ಇದೆ, ಈ ಬಗ್ಗೆ ಏನು ಹೇಳ್ತೀರಿ? ನಾನು ಪ್ರಬಲ ಆಕಾಂಕ್ಷಿ ಅನ್ನೋದಕ್ಕಿಂತ ಕಾರ್ಯಕರ್ತರು ಮತ್ತು ಹಿತೈಷಿಗಳು ನೀವು ಆಗಬೇಕನ್ನುವ ಪ್ರಬಲ ಆಕಾಂಕ್ಷೆಯನ್ನು ಅವರು ಹೊರಹಾಕ್ತಾ ಇದ್ದಾರೆ. ಆದ್ದರಿಂದ ನನಗೆ ಅವಕಾಶ ಹೆಚ್ಚಿಗೆ ಇದೆ ಅನ್ನಿಸ್ತಾ ಇದೆ. ಪಕ್ಷ ನನಗೆ ಅವಕಾಶ ಕೊಡದೇ ಇದ್ದಾಗ ಪಕ್ಷ ದೊಡ್ಡದು, ಸಂಘಟನೆ ಮತ್ತು ಪಕ್ಷ ಹೇಳಿದಾಗ ನಾವು ಕೇಳಬೇಕನ್ನುವ ಶಿಸ್ತನ್ನು ಕಾಪಾಡಿಕೊಂಡು ಪಕ್ಷ ಮತ್ತು ಸಂಘಟನೆಯವರು ಹೇಳಿದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆದರೆ ನನ್ನ ಹಿರಿತನವನ್ನು ಪರಿಗಣಿಸಬೇಕನ್ನುವ ಮಾತನ್ನು ನಾವು ಪಕ್ಷದ ಹಿರಿಯರು ಮತ್ತು ಸಂಘಟನೆ ಹಿರಿಯರ ಹತ್ರ ಮನವಿ ಮಾಡಿದ್ದೆ. ಆ ಮನವಿಗೆ ಸ್ಪಂದಿಸಿ ನೋಡುವ ಅವಕಾಶ ಇದೆ, ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮ್ಮ ಮತ್ತು ಕಾರ್ಯಕರ್ತರ ಬಾಂಡಿಂಗ್ ಯಾವ ಲೆವೆಲ್ ಇಲ್ಲ ಅಂದರೆ ನೀವೇ ಬೇಕನ್ನುವುದು ಒಂದು ಹೇಳಬೇಕಾದ್ರೆ ಯಾವುದೋ ಒಂದು ನಿಮ್ಮದು ಯಾವುದೋ ಒಂದು ಸಂಗತಿಯನ್ನು ಯಾವುದೋ ಒಂದು ಇದನ್ನು ಲೀಡರ್ಶಿಪ್ಪನ್ನು ಅವ್ರು ಮೆಚ್ಚಿದ್ದಾರೆ ಅಂತೇಳಿ ಅರ್ಥ. ಭಾರತೀಯ ಜನತಾ ಪಕ್ಷದಲ್ಲಿ ಶಾಸಕರಾಗಿದ್ದವರು ಯಾವ ಹಂತದಲ್ಲಿ ಎಡವಿದ್ದಾರೋ ಗೊತ್ತಿಲ್ಲ, ಆದರೆ ಕಾರ್ಯಕರ್ತರ ನೋವು ನಲಿವುಗಳಲ್ಲಿ ಸ್ಪಂದಿಸಲಿಕ್ಕೆ ಎಲ್ಲೋ ಎಡವಿದ್ದಾರೆ. ಆದ್ದರಿಂದ ಇವರಾದರೆ ಒಳ್ಳೆಯದನ್ನುವ ಭಾವನೆ ಜನರಲ್ಲಿರುವುದರಿಂದ ನನ್ನ ಬಗ್ಗೆ ಅವರು ಹಿತೈಷಿಗಳ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರೆಕ್ಟ್. ಆದರೆ ಸದ್ಯ ನಿಮ್ಮದೇ ಪಕ್ಷದ ಹಾಲಿ ಶಾಸಕರಿದ್ದರು, ಇದರ ನಡುವೆ ನೀವು ಟಿಕೆಟ್ ಆಕಾಂಕ್ಷೆಗೋಸ್ಕರ ನೀವಿರ್ಬೋದು, ಕಾರ್ಯಕರ್ತರು ಇರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ, ಇದು ಹೇಗೆ ಸಮದೋಗಿಸ್ತೀರಿ ಅಂತೇಳಿ, ಇದು ಒಂದು ಒಡಕೆ ಕಾರಣ ಆಗೋದಿಲ್ವಾ ಅಂತೇಳಿ. ನಾವು ಸಂಘಟನೆ ಮತ್ತು ಪಕ್ಷದವರ ನಿರ್ಧಾರಕ್ಕೆ ಬದ್ಧರಾಗಿರುವವರು, ಆದರೆ ಒಬ್ಬರಿಗೆ 2 ಸಾರಿ 3 ಸಾರಿ ಅವಕಾಶ ಕೊಟ್ಟ ನಂತರ ಪುನಃ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಆ ನೆಲೆಯಲ್ಲಿ ಅವಕಾಶ ಬದಲಾವಣೆ ಆಗ್ಬೋದು, ಬದಲಾವಣೆ ಆದರೆ ನನಗೆ ಕೊಡಬೇಕು ಅನ್ನೋ ಮಾಹಿತಿಯನ್ನು ನಾನು ಹಿರಿಯರಿಗೆ ರವಾನಿಸಿದ್ದೇನೆ. ಓಕೆ. ಸದ್ಯ ಈಗ ನಿಮಗೆ ಟಿಕೆಟ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡ್ರೆ ನೀವು ಯಾವ ಆಧಾರದಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಸಿದ್ಧರಿದ್ದೀರಿ, ಮತ್ತು ಗೆಲ್ಲುವ ವಿಶ್ವಾಸ ನಿಮ್ಗೆ ಯಾವ ಪ್ರಮಾಣದಲ್ಲಿದೆ ಅಂತೇಳಿ? ನಾನು ನನ್ನ ಈ ರಾಜಕೀಯ ಜೀವನದಲ್ಲಿ ನನ್ನ 32 ವರ್ಷಗಳ ಅನುಭವ ಮತ್ತು ನಾನು ಜನಪ್ರತಿನಿಧಿಯಾಗಿ ಸಲ್ಲಿಸಿದ ಸೇವೆ, ಪಕ್ಷದ ಕಾರ್ಯಕರ್ತರೊಂದಿಗೆ ಇರುವ ನಿಕಟ ಸಂಪರ್ಕ, ಇದೆಲ್ಲ ಕಾರಣಗಳಿಂದ ನನಗೆ 100ಕ್ಕೆ 100 ಗೆಲ್ಲುವ ಅವಕಾಶ ಇದೆ ಅನ್ನೋ ಭಾವನೆ ನನ್ನ ಹತ್ರ ಇದೆ ಮತ್ತು ನಾನು ಗೆಲ್ತೇನೆ. ಈಗ ಸದ್ಯಕ್ಕೆ BJP ಪ್ರಬಲ ಎದುರಾಳಿ ಕಾಂಗ್ರೆಸ್, ಕಾಂಗ್ರೆಸ್ನ ಎದುರಿಸಲಿಕ್ಕೆ ನಿಮ್ಮಲ್ಲಿ ಏನು ಅಸ್ತ್ರ ಇದೆ ಅಂತೇಳಿ? ಕಾಂಗ್ರೆಸ್ ಎದುರಿಸಲಿಕ್ಕೆ ಭಾಳ ಸುಲಭದ ಅಸ್ತ್ರ ನಮ್ಮ ಹತ್ರ ಇದೆ. ಯಾಕೆಂತ ಹೇಳಿದರೆ, ಈಗ ಏನು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಅಂತ ಬಿಂಬಿಸಿಕೊಂಡು ತೆಗಿತಾ ಇರುವಂಥವರು ಇದೇ ಕ್ಷೇತ್ರದಲ್ಲಿ 18 ವರ್ಷಗಳ ಕಾಲ ಶಾಸಕರಾಗಿದ್ದರು. ಅವರು 18 ವರ್ಷಗಳ ಕಾಲ ಶಾಸಕರಾಗಿದ್ದು ಏನು ಅಭಿವೃದ್ಧಿ ಮಾಡಿದೆ ಅನ್ನೋದು ಜನರಿಗೆ ಗೊತ್ತಿದೆ.
ಮತ್ತು ಈ ಭಾಗದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಎರಡ್ರಿ ಮಂಜೇಶೆಟ್ಟರು ಶಾಸಕರಾಗಿದ್ದರು ಬಿಟ್ಟರೆ ಅವರು ಸಹ ಕುಂದಾಪುರದ ವಾಸಿಯಾಗಿದ್ದರು ಊರು ಬೈಂದೂರಾದರೂ ಕುಂದಾಪುರದ ವಾಸಿಯಾಗಿದ್ದರು ಬೈಂದೂರಿನವರೊಬ್ಬರು ಶಾಸಕರಾಗಬೇಕು ಅನ್ನೋ ಕೂಗು ಬೈಂದೂರು ಭಾಗದಲ್ಲಿ ಭಾಳಷ್ಟಿದೆ ಈ ಎಲ್ಲ ಕಾರಣಗಳಿಂದ ನನಗೇನು ತೊಂದರೆ ಆಗುವುದಿಲ್ಲ ಯಾಕಂತ ಹೇಳಿದರೆ ಒಬ್ಬ ಮನುಷ್ಯನಿಗೆ ಒಂದು ಎರಡು ಅಥವಾ ಮೂರು ಅವಧಿ ಸಿಗುವುದು ದೊಡ್ಡ ಕಷ್ಟ ಶಾಸಕರಾಗಿ ಕೆಲಸ ಮಾಡಲಿಕ್ಕೆ ಗೋಪಾಲ್ ಪೂಜಾರಿಗೆ ನಾಲ್ಕು ಅವಧಿ ಸಿಕ್ಕಿದೆ ಈ ನಾಲ್ಕು ಅವಧಿಯಲ್ಲಿ ಕೆಲಸ ಮಾಡಲಿಲ್ಲ ಅಂತ ಹೇಳೋದಿಲ್ಲ ಆದರೆ ಈ ನಾಲ್ಕು ಅವಧಿಗಳಲ್ಲಿ ಆದ ಕೆಲಸಕ್ಕಿಂತ ಕೇವಲ ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿ ಅವಧಿಯಲ್ಲಿ ಅವರ ಮಗ ಲೋಕಸಭಾ ಸದಸ್ಯರಾದ ನಂತರ ಬೈಂದೂರಿನಲ್ಲಿ ಆದಂಥ ಅಭಿವೃದ್ಧಿ ಕೆಲಸ ಇದ್ದರೂ ಅವರ ಕೆಲಸ ಏನೂ ಅಲ್ಲ ಆ ದೃಷ್ಟಿಯಲ್ಲಿ ನನಗೆ ಪಕ್ಷದ ನೆಲೆಯಲ್ಲಿ ತುಂಬ ಅವಕಾಶಗಳಿದೆ ಅನಿಸ್ತದೆ ಈಗ ಸದ್ಯದಲ್ಲಿ ಹಾಲಿ ಶಾಸಕರು ಮತ್ತು ಕಾರ್ಯಕರ್ತರ ನಡುವೆ ಒಂದು ಬಿರುಕಿರುವಂಥದ್ದು ಬೇರೆ ಬೇರೆ ವೇದಿಕೆಗಳಲ್ಲಿ ಅದು ಪ್ರಕಟ ಆಗ್ತಾ ಇರುತ್ತೆ ನೀವೊಬ್ಬರು ಆ ಪಕ್ಷದ ಹಿರಿಯ ನಾಯಕರಾಗಿ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅದು ಅವರವರ ಅನಿಸಿಕೆ ಈ ಶಾಸಕರಿಗೂ ಮತ್ತು ಕಾರ್ಯಕರ್ತರಿಗೂ ಬಿರುಕು ಇದೆ ಅಂತ ಹೇಳಿದರೆ ಬಹುಶಃ ಕಾರ್ಯಕರ್ತರ ಬಗ್ಗೆ ಏನಾದರೂ ವ್ಯತ್ಯಾಸಗಳು ಅವರೊಳಗೆ ಬಂದಿರಬಹುದು ಆದ್ದರಿಂದ ಬಂದಿರಬಹುದು ಅದ್ರ ಬಗ್ಗೆ ನಾನು ಬಹಿರಂಗವಾಗಿ ಯಾವುದೇ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಯಾಕಂದರೆ ಅವರು ಈಗಲೂ ಸಹ ಶಾಸಕರಾಗಿ ಮುಂದುವರಿತಾ ಇದ್ದಾರೆ ನಾನು ಅವ್ರ ಬಗ್ಗೆ ಯಾವುದೇ ರೀತಿ ಕಮೆಂಟ್ಸ್ ಅನ್ನು ಮಾಡಲಿಕ್ಕೆ ತಯಾರಿಲ್ಲ ಬೈಂದೂರಿನ ಬಗ್ಗೆ ನಿಮ್ಮ ಕಲ್ಪನೆ ಏನಿದೆ ಏನಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೆ ಅನ್ಸುತ್ತೆ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿ ಈಗ ಬೈಂದೂರು ಭಾಗದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅದೃಷ್ಟವಶಾತ್ ಬೈಂದೂರು ಲೋಕಸಭಾ ಬೈಂದೂರು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ್ರಿಂದ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಾದ್ದರಿಂದ ಅವರ ಮಗ ಬಿ ವೈ ರಾಘವೇಂದ್ರವರು ಲೋಕಸಭಾ ಸದಸ್ಯರಾದ್ದರಿಂದ ಇಲ್ಲಿಯ ಅಭಿವೃದ್ಧಿಯ ಶಕೆ ಆರಂಭ ಆಗಿದೆ ತುಂಬ ಅಭಿವೃದ್ಧಿ ಕೆಲಸ ಆಗಿದೆ ಯಾಕಂತೇಳಿದರೆ ನಮ್ಮ ಲೋಕಸಭಾ ಸದಸ್ಯರಾದ ರಾಘವೇಂದ್ರವರು ಸಂಘಟನೆ ಮತ್ತು ಪಕ್ಷದ ಕಾರ್ಯಕರ್ತರ ಒಟ್ಟಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಮಾಡ್ತಾಯಿದ್ದಾರೆ ನಾನು ಇಲ್ಲಿ ಶಾಸಕನಾದರೆ ಅವರು ಪ್ರಥಮ ಬಾರಿ ಚುನಾವಣೆ 2009 ಚುನಾವಣೆ ನಿಂತಾಗಲೂ ಚುನಾವಣಾ ಏಜೆಂಟಾಗಿ ಕೆಲಸ ಮಾಡಿದ ಭಾಳ ಒಂದು ನಿಕಟ ಸಂಪರ್ಕ ಇರುವಂಥ ವ್ಯಕ್ತಿ ನಾನಾಗಿದ್ದು ನನ್ನ ಬಗ್ಗೆ ಅಪಾರವಾದ ಪ್ರೀತಿ ಅವರಿಗೆ ಇರುವುದರಿಂದ ಇನ್ನೂ ಹೆಚ್ಚಿನ ಅನುದಾನಗಳನ್ನು ತಂದು ಬೈಂದೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನನಗೆ ಅವಕಾಶ ಇದೆ ಅನ್ನುವ ಭಾವನೆ ನನಗಿದೆ ಮನೆ ವಿದ್ಯುತ್ ರಸ್ತೆ ಇದು ಮಾತ್ರ ಅಭಿವೃದ್ಧಿ ಅಲ್ಲ ಅದರೊಟ್ಟಿಗೆ ಬೇರೆ ಬೇರೆ ಅಭಿವೃದ್ಧಿಗಳು ಆಗಬೇಕು ಬೈಂದೂರಿನಲ್ಲಿ ಆ ಎಲ್ಲ ಕೆಲಸಗಳನ್ನು ಅಂದರೆ ಇವತ್ತು ಕಂದಾಯ ಇಲಾಖೆ ಕೆಲಸ ಇರ್ಬೋದು ಅರಣ್ಯ ಇಲಾಖೆ ಕೆಲಸ ಇರ್ಬೋದು ಆಸ್ಪತ್ರೆಗಳಲ್ಲಿ ಕೆಲಸಗಳಿರ್ಬೋದು ವೈಯಕ್ತಿಕವಾಗಿ ತುಂಬ ನೋವು ನಲಿವುಗಳು ಆಗುವಂಥ ಸಮಸ್ಯೆಗಳಿದೆ ಸಾಮಾನ್ಯ ಜನರ ಸಮಸ್ಯೆಗಳು ಕೇವಲ ಅಭಿವೃದ್ಧಿಯಲ್ಲಿ ಮಾತ್ರ ಇಲ್ಲ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವ ಕೆಲಸವನ್ನು ಖಂಡಿತವಾಗಿ ನಾನು ಸಂಘಟನೆ ಮತ್ತು ಪಕ್ಷದ ಕಾರ್ಯಕರ್ತರೊಟ್ಟಿಗೆ ಸೇರಿ ಮಾಡ್ತೇನೆ ಅದರೊಟ್ಟಿಗೆ ಇಲ್ಲಿ ಇವತ್ತು ಏನಾಗ್ತಾಯಿದೆ ಜೂಜು ಅಕ್ರಮ ಸರಾಯಿ ಮಟಕ ಈ ಎಲ್ಲ ವ್ಯವಸ್ಥೆಗಳನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಎಸ್ ಸರ್ ಕುಂದಾಪುರ ಡಾಟ್ ಕಾಮ್ ಜೊತೆಗೆ ಇಷ್ಟೊತ್ತು ಮಾತನಾಡಿ ನಿಮ್ಮ ಮನದಾಳದ ಅನಿಸಿಕೆಗಳನ್ನು ಹಂಚಿಕೊಂಡೋದಕ್ಕೆ ನಿಮಗೆ ಧನ್ಯವಾದಗಳು ಸರ್